ನಮಸ್ಕಾರ ಹೇಗಿದ್ದೀರಾ ಯೂಟ್ಯೂಬ್ ನಲ್ಲಿ ವಿಡಿಯೋ ಕ್ರಿಯೇಟರ್ ಆಗಿದ್ದೀರಾ ಹಾಗಾದ್ರೆ ಇವತ್ತು ನಿಮ್ಗೆ ಮೂರು ಹೊಸ ಗುಡ್ ನ್ಯೂಸ್ ಇದೆ ಏನೆಲ್ಲ ಇದೆ ಅಂತ ತಿಳ್ಕೊಳಕ್ಕೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫಸ್ಟ್ ಬಂದು ನಿಮ್ಗೆ ಯೂಟ್ಯೂಬ್ ನಲ್ಲಿ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ ವಿಡಿಯೋಸ್ ಎಷ್ಟ್ ಹಾಕಿದ್ರೂ ಅಷ್ಟೊಂದು ರೀಚ್ ಆಗ್ತಾ ಇಲ್ಲ ಡಿಮೋಟಿವೇಟ್ ಆಗ್ತಾ ಇದೀರಾ ಅಂದ್ರೆ ಇನ್ಮೇಲೆ ಟೆನ್ಷನ್ ಮಾಡ್ಕೋಬೇಡಿ ಎಕ್ಸ್ ಟಿವಿ ಅಂತ ಹೊಸ ಪ್ಲಾಟ್ಫಾರ್ಮ್ ಲಾಂಚ್ ಆಗ್ತಾ ಇದೆ ಇದನ್ನ ಎಕ್ಸ್ ಕಂಪನಿನೇ ಲಾಂಚ್ ಮಾಡ್ತಾ ಇರೋದು ಎಕ್ಸ್ ಅಂದ್ರೆ ಗೊತ್ತಲ್ಲ ಅಲ್ಲ ಇ ಎಕ್ಸ್ ಅಲ್ಲ ಬರೇ ಎಕ್ಸ್ ಅದೇ ಹಳೆ ಟ್ವಿಟರ್ ಈ ಎಕ್ಸ್ ಟಿವಿ ಪ್ಲಾಟ್ಫಾರ್ಮ್ ಏನಿದೆ ಒಂದು ಎ ಐ ಬೇಸ್ ಪ್ಲಾಟ್ಫಾರ್ಮ್ ಆಗಲಿದೆ ಸೊ ಇದ್ರಲ್ಲೂ ಕೂಡ ನೀವು ಹೇಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ವಿಡಿಯೋಸ್ ನೋಡ್ತಿರಲ್ಲ ಅದೇ ತರ ವಿಡಿಯೋಸ್ ನ ಸರ್ಚ್ ಮಾಡಿ ನೋಡಬಹುದು ಸೊ ಇನ್ಮೇಲೆ ನೀವು ಬೇಗನೆ ಯೂಟ್ಯೂಬ್ ಅಲ್ಲದೆ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲೂ ವಿಡಿಯೋ ಹಾಕಿ ಅಲ್ಲಿಂದ ಕೂಡ ದುಡ್ಡು ಮಾಡಬಹುದು ಸೆಕೆಂಡ್ ಅಪ್ಡೇಟ್ ಬಂದು ಯೂಟ್ಯೂಬ್ ಥಮ್ನೆಲ್ ರಿಲೇಟೆಡ್ ಇದೆ ಈ ಫೀಚರ್ ಇಲ್ಲಿಯವರೆಗೂ ಬರೀ ಟೆಸ್ಟಿಂಗ್ ಸ್ಟೇಜ್ ಅಲ್ಲೇ ಇತ್ತು ಇದರಲ್ಲಿ ಏನಪ್ಪಾ ಅಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಜನರಲ್ ಆಗಿ ಈಗೆಲ್ಲ ನಾವು ಒಂದ್ ಥಮ್ನೆಲ್ ಅಪ್ಲೋಡ್ ಮಾಡ್ತೀವಲ್ಲ ಅದೇ ಇನ್ಮೇಲೆ ಮೂರು ತಮ್ನೆಲ್ ನಾವು ಅಪ್ಲೋಡ್ ಮಾಡಬಹುದು ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಯೂಟ್ಯೂಬರು ಆ ಮೂರು ತಮ್ನೆಲ್ ಕೂಡ ಸ್ವಲ್ಪ ಸ್ವಲ್ಪ ಯೂಸರ್ಸ್ ಗೆ ಫಸ್ಟ್ ತಮ್ನೆಲ್ ಸ್ವಲ್ಪ ಜನಕ್ಕೆ ತೋರಿಸಿದ್ರೆ ಇನ್ನೆರಡು ತಮ್ನೆಲ್ ಸ್ವಲ್ಪ ಜನಕ್ಕೆ ಅವರು ತೋರಿಸ್ತಾರೆ ಸೊ ಯಾವ ತಮ್ನೆಲ್ ಮೇಲೆ ಸಿಟಿ ಆರ್ ಜಾಸ್ತಿ ಇರುತ್ತಲ್ಲ ಅಂದ್ರೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಇರುತ್ತಲ್ಲ ಆ ಒಂದು ತಮ್ನೆಲ್ ಏನಿದೆ ಏನಿದೆ ಅವರು ಮುಂದೆ ಬಹಳಷ್ಟು ಜನಕ್ಕೆ ಪ್ರಮೋಟ್ ಮಾಡ್ತಾರೆ ಸೊ ಇದರಿಂದ ನಿಮ್ಗೂ ಒಂದು ಐಡಿಯಾ ಬರುತ್ತೆ ನಿಮ್ಮ ಆಡಿಯನ್ಸ್ ಯಾವ ತರಹದ ತಮ್ನೆಲ್ ನ ಇಷ್ಟ ಪಡ್ತಾರೆ ಯಾವ ತಮ್ನೆಲ್ಗೆ ನಿಮ್ಮ ವಿಡಿಯೋ ಮೇಲೆ ಜಾಸ್ತಿ ಕ್ಲಿಕ್ಸ್ ಬರುತ್ತೆ ಅಂತ ಈ ಒಂದು ಫೀಚರ್ ಇಂದ ನಿಮ್ಮ ವಿಡಿಯೋಸ್ ಮುಂದೆ ವ್ಯೂಸ್ ಬರುವಂತಹ ಬಹಳಷ್ಟು ಚಾನ್ಸ್ ಇರುತ್ತೆ ಸೊ ಈ ಒಂದು ಫೀಚರ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾ ಕಮೆಂಟ್ ಮಾಡಕ್ಕೆ ಯಾವ್ದು ದುಡ್ಡು ಕಮೆಂಟ್ ಮಾಡಿ ಲಾಸ್ಟ್ ಅಪ್ಡೇಟ್ ಬಂದು ಶಾಪಿಂಗ್ ಫೀಚರ್ ಬಗ್ಗೆ ಸೊ ಮೊದಲಿಗೆಲ್ಲ ಏನಿತ್ತು ನಿಮ್ಮ ವೆಬ್ಸೈಟ್ ಇದ್ರೆ ಅಥವಾ ಯಾವುದೇ ಮರ್ಚೆಂಡೈಸ್ ಇದ್ರೆ ಅದನ್ನ ಮಾತ್ರ ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಮೋಟ್ ಮಾಡಬಹುದಿತ್ತು ಅದರಿಂದ ದುಡ್ಡು ಕೂಡ ನಿಮ್ಗೆ ಬರ್ತಿತ್ತು ಆದ್ರೆ ಈಗ ಅಫಿಲಿಯೇಟ್ ಹಬ್ ಅಂತ ಅವರು ಒಂದು ಹೊಸ ಫೀಚರ್ ನ ಲಾಂಚ್ ಮಾಡ್ತಾ ಇದ್ದಾರೆ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ನಿಮ್ಮದೇ ಆದಂತಹ ವೆಬ್ಸೈಟ್ ಹಾಗೂ ಪ್ರಾಡಕ್ಟ್ ಲಿಂಕ್ಸ್ ನ ಹಾಕೋ ಬದಲು ಬೇರೆಯವರ ವೆಬ್ಸೈಟ್ ಹಾಗೂ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನೀವು ಅಲ್ಲಿ ಇನ್ಮೇಲೆ ಹಾಕಬಹುದು ಕೂಡ ಅಲ್ಲಿಂದ ಕಮಿಷನ್ ಹಾಗೂ ಅರ್ನಿಂಗ್ಸ್ ಆಗುತ್ತೆ ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ಇನ್ಮೇಲೆ ನೀವು ಯೂಟ್ಯೂಬ್ ಅಲ್ಲಿ ಬರೀ ನಿಮ್ಮ ಪ್ರಾಡಕ್ಟ್ಸ್ ನ ಮಾತ್ರ ಅಲ್ಲ ಬೇರೆ ಪ್ರಾಡಕ್ಟ್ಸ್ ಕೂಡ ನೀವು ಅಲ್ಲಿ ಸೇಲ್ ನ ಮಾಡಬಹುದು ಈ ಒಂದು ಫೀಚರ್ ಏನಿದೆ ಇನ್ನು ಬರೆಯು ಎಸ್ ನಲ್ಲಿ ಮಾತ್ರ ರನ್ನಿಂಗ್ ಇದೆ ಬೇಗ ಇಂಡಿಯಾದಲ್ಲೂ ಈ ಒಂದು ಫೀಚರ್ ರೋಲ್ ಔಟ್ ಆಗುತ್ತೆ ಸೊ ಈ ಮೂರು ಅಪ್ಡೇಟ್ಸ್ ಅಲ್ಲಿ ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅಲ್ಲಿಯವರೆಗೂ ಟೇಕ್ ಕೇರ್